ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಈ ಧ್ಯಾನವನ್ನು ದೇವರ ವಾಕ್ಯವನ್ನು ಆಲಿಸುವ ಮುಖಾಂತರ ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ ವಾಕ್ಯ 10. ದೈವೋಕ್ತಿ ಹೊರಡುವುದು ಅರಸನ ಬಾಯಿಯಿಂದ, ತಪ್ಪು ಮಾಡದು ಅವನ ಬಾಯಿ ತೀರ್ಪು ನೀಡುವಾಗ. ಪ್ರಿಯರೇ, ಇದಕ್ಕೆ ಪೂರಕವಾದಂತಹ ಇನ್ನೆರಡು ವಾಕ್ಯಗಳನ್ನು ನಾವು ಕೇಳಲಿದ್ದೇವೆ. ಈ ವಾಕ್ಯವನ್ನು ಆಲಿಸುವಾಗ, ಕೇಳುವಾಗ ಒಂದು ವೇಳೆ ಅರಸನು ನುಡಿಯುವಂಥ ವಾಕ್ಯಗಳು, ಮಾತುಗಳು ಒಂದು ವೇಳೆ ಅದರಲ್ಲಿ ದೈವೋಕ್ತಿ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ತಪ್ಪು ಮಾಡದು ಅವನ ಬಾಯಿ ತೀರ್ಪು ನೀಡುವಾಗ. ದೇವರ ವಾಕ್ಯ ನಮಗೆ ಹೀಗೆ ಹೇಳ್ತಾರೆ, ಹೀಗೇನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ ಎಂಬ ಅರ್ಥ ಅಲ್ಲ. ಆದರೆ ನಾವು ನಮ್ಮ ಮೇಲೆ ಆಳ್ವಿಕೆ ನಡೆಸುವಂಥ ಜನರು, ಅಧಿಕಾರಿಗಳು ಇರಬಹುದು ಅಥವಾ ಪ್ರತಿನಿಧಿಗಳು ಇರಬಹುದು, ಈಗ ತಾನೇ ಕೇಳಿದ ವಾಕ್ಯದ ಪ್ರಕಾರ ಒಂದು ವೇಳೆ ಅವರು ನಡೆದಿರುವುದಾದರೆ ಎಷ್ಟು ಚೆನ್ನಾಗಿತ್ತು. ಕೆಲವರಂತೂ ಅದನ್ನು ಮಾಡ್ತಾರೆ, ವಿರಳ ಮಾತ್ರ. ಜಾಸ್ತಿಯಾಗಿ ಏನು ಮಾಡ್ತಾರಂತ ಹೇಳಿದ್ರೆ, ಈ ಅಧಿಕಾರದಲ್ಲಿ ಇದ್ದಂಥ ಜನರು ಅವರಿಂದ ಇಂತಹ ಒಂದು ಮಾತನ್ನು ಅಥವಾ ಕ್ರಿಯೆಯನ್ನು ಅಪೇಕ್ಷಿಸು ಕೂಡ ತಪ್ಪು ಅಂತ ಕಾಣ್ತದೆ. ಅದಕ್ಕೆ ಸಾಕ್ಷಿ ನಮ್ಮ ಸುತ್ತಮುತ್ತ ಏನೆಲ್ಲ ನಡೆಯುತ್ತದೆ ಎಂಬುದನ್ನು ನೋಡಿದರೆ ಸಾಕು. ಹಿಂದಿನ ಕಾಲದಲ್ಲಿ ಅರಸರಿದ್ದರು, ಇವತ್ತು ಅವರ ಜಾಗದಲ್ಲಿ ಪ್ರತಿನಿಧಿಗಳಿದ್ದಾರೆ, ಇರಬಹುದು ಮಂತ್ರಿಗಳು ಇರಬಹುದು ಅಥವಾ ಬೇರೆ ಬೇರೆ ಹೆಸರಿನಿಂದ ಕರೆಯುವಂಥ ಅಧಿಕಾರದಲ್ಲಿರುವಂಥ ಜನರಿರ್ಬೋದು. ದೇವರ ವಾಕ್ಯ ಹೇಳಿದಾಗೆ ಅವರ ಬಾಯಿಯಿಂದ ತಪ್ಪು ಬರುವುದೇ ಇಲ್ಲವೇ ಎಂಬ ಒಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಬರ್ತದೆ. ಏನಾದರೂ ಸಮಾಜದಲ್ಲಿ ತಪ್ಪು ನಡೆದಾಗ ನಾವು ಎಲ್ಲಿ ಹೋಗಬೇಕು? ಒಬ್ಬರು ಇನ್ನೊಬ್ಬರ ಹತ್ರ ಪರಸ್ಪರ ಜಗಳ ಮಾಡಿದರೆ, ತಪ್ಪು ಮಾಡಿದರೆ ನಾವು ನ್ಯಾಯಾಲಯಕ್ಕೆ ಹೋಗಬೇಕು. ನಮಗೆ ಒಂದು ಒಳ್ಳೆಯ ವ್ಯವಸ್ಥೆ ಕೂಡ ಉಂಟು. ನಮ್ಮ ಮೇಲೆ ಅಧಿಕಾರ ಚಲಾಯಿಸುವಂಥ ಜನರು ನಮ್ಮ ಆಡಳಿತಕ್ಕೆ ಪೂರಕವಾದಂಥ ಶಾಸನಗಳನ್ನು ರೂಪಿಸುವವರು ಮಂತ್ರಿಗಳು, ಪ್ರತಿನಿಧಿಗಳು ಇರಬಹುದು. ಅವರೆಲ್ಲರಿಂದಲೂ ಕೂಡ ನಾವು ತಪ್ಪು ಇಲ್ಲದಂತಹ ನ್ಯಾಯವನ್ನು ಅಪೇಕ್ಷಿಸಬಹುದೇ? ಈಗ ತಾನೇ ಕೇಳಿದ ಹಾಗೆ ಕೆಲವರಂತೂ ಇರಬಹುದು, ಅವರು ತುಂಬ ವಿರಳ. ಆಗ ನಾವು ಎಲ್ಲಿಗೆ ಹೋಗಬೇಕಂತ ಹೇಳಿದರೆ, ನಮ್ಮ ವ್ಯವಸ್ಥೆಯಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗಬೇಕು, ಅವರು ನ್ಯಾಯ ಮಾಡಿ ಕೊಡ್ತಾರೆ.
ಒಂದು ವ್ಯಾಜ್ಯ ಬಂದಾಗ ಯಾರು ಇದರಲ್ಲಿ ತಪ್ಪಿಬಿದ್ದಿದ್ದಾರೆ ಅಂತ ಅವರು ತೋರಿಸಿಕೊಡ್ತಾರೆ ಆದರೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿ ಕೂಡ ಅಂತ ಹೇಳಿದ್ರೆ ಎಲ್ಲಿ ನ್ಯಾಯ ಕೊಡಬೇಕು ಅಲ್ಲಿ ಕೂಡ ಅನ್ಯಾಯವನ್ನು ಅನೀತಿಯನ್ನು ನೋಡುವಂತ ಪರಿಸ್ಥಿತಿ ಬಂದಿದೆ ಸಂಪೂರ್ಣವಾಗಿ ಕೆಟ್ಟು ಹೋಗಿಲ್ಲ ಆದರೂ ಕೂಡ ಇಂತ ವಿಚಾರಗಳು ಅಲ್ಲಿ ನಡೆಯುತ್ತವೆ ಹಾಗಾದರೆ ನಾವು ಕೇಳಿದಂತ ದೇವರ ವಾಕ್ಯ ಸರಿಯಲ್ಲವೇ ಅಂತ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಬರಬಹುದು ಅದಕ್ಕಾಗಿ ನಾನು ಹೇಳಿದೆ ಈ ವಾಕ್ಯಕ್ಕೆ ಪೂರಕವಾದಂತ ಇನ್ನೆರಡು ವಾಕ್ಯಗಳನ್ನು ನಾವು ಕೇಳಲಿದ್ದೇವೆ ಅಂತ ಹೇಳಿಕೊಂಡು ಏನದು ವಾಕ್ಯ 12ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ರಾಜರಲ್ಲಿ ದುಷ್ಟ ಕಾರ್ಯ ಖಂಡನೀಯ ಸದಾಚಾರ ಸಿಂಹಾಸನಕ್ಕೆ ನಿಜ ಆಧಾರ ದುಷ್ಟ ಕಾರ್ಯಗಳು ಒಂದು ವೇಳೆ ಈ ಅಧಿಕಾರವನ್ನು ಚಲಾಯಿಸುವಂತ ಜನರಲ್ಲಿ ಜನಪ್ರತಿನಿಧಿಗಳಲ್ಲಿ ಇದ್ದರೆ ಅದು ಖಂಡನೀಯ ಜನಸಾಮಾನ್ಯರಲ್ಲಿ ಇದ್ದರೂ ಕೂಡ ಅದು ಖಂಡನೀಯ ಸರಿಯಲ್ಲ ಯಾಕಂತ ಹೇಳಿದ್ರೆ ನಮಗೆ ಹೇಗೆ ಸ್ವಾತಂತ್ರ್ಯ ಇದೆ ಅದೇ ಪ್ರಕಾರ ಇನ್ನೊಬ್ಬರಿಗೆ ಕೂಡ ಉಂಟು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಜೀವಿಸಲಿಕ್ಕೆ ಎಲ್ಲರಿಗೆ ಕೂಡ ಉಂಟು ಅಂತದರಲ್ಲಿ ಒಂದು ವೇಳೆ ನಮಗೆ ದಾರಿ ತೋರಿಸುವಂತ ಜನರು ಅಧಿಕಾರವನ್ನು ಚಲಾಯಿಸುವಂತ ಜನರು ನಮಗೆ ನ್ಯಾಯ ತೀರ್ಪನ್ನು ನೀಡಬೇಕಾದಂತ ಜನರು ನೀತಿಯನ್ನು ಕೊಡಬೇಕಾದಂತ ಜನರು ತಪ್ಪಿದರೆ ದೇವರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದ್ರೆ ಅದು ಖಂಡನೀಯ ಎಷ್ಟರ ಮಟ್ಟಿಗೆ ಯಾವ ಪ್ರಮಾಣದಲ್ಲಿ ಜನಸಾಮಾನ್ಯರಲ್ಲಿ ಇದ್ದಾಗ ಖಂಡನೀಯ ಆ ಉನ್ನತ ಹುದ್ದೆಯಲ್ಲಿರುವವರಲ್ಲಿ ಯಾರು ಇರ್ತಾರೋ ಅವರಲ್ಲಿ ಒಂದು ವೇಳೆ ಇದು ಇದ್ದರೆ ಇನ್ನೂ ಕೂಡ ತೀಕ್ಷ್ಣವಾಗಿ ಖಂಡನೀಯ ಎಂದು ದೇವರ ವಾಕ್ಯ ನಮಗೆ ತೋರಿಸಿಕೊಡ್ತದೆ ಅರ್ಥ ಏನು ಅರ್ಥ ಏನಂತ ಹೇಳಿದರೆ ಖಂಡನೀಯ ವಿಚಾರಗಳು ನಮ್ಮ ಜೀವನದಲ್ಲಿ ಇರಬಾರದು ಇರಬಾರದು ಅದಕ್ಕಾಗಿ ಈ ಆಡಳಿತವನ್ನು ನೀಡುವಂಥ ಜನರು ಜನರನ್ನು ನಡೆಸಿಕೊಂಡು ಹೋಗುವಂಥ ಪ್ರತಿನಿಧಿಗಳು ಜನರನ್ನು ಕಾಯ್ದು ಕಾಪಾಡಬೇಕಾದಂಥ ವ್ಯವಸ್ಥೆ ಅದು ಯಾವತ್ತೂ ಕೂಡ ಸರಿಯಾಗಿ ಇರಬೇಕು ಎಂದು ದೇವರ ವಾಕ್ಯ ನಮಗೆ ಹೇಳಿಕೊಡ್ತದೆ ಹೀಗೆ ಮಾಡಬೇಕಿದ್ರೆ ಏನು ಆಗಬೇಕು 13ನೇ ವಾಕ್ಯ ನಮಗೆ ಏನು ಹೇಳ್ತದೆ ಅಂತ ಹೇಳಿದ್ರೆ ನೀತಿಯುತ ಮಾತನ್ನು ಅರಸನು ಮೆಚ್ಚುವನು ಸತ್ಯವಾದಿಯನ್ನು ಆತನು ಪ್ರೀತಿಸುವನು ನೀತಿಯುತ ಮಾತನ್ನು ಅರಸನು ಮೆಚ್ಚುವನು ಸತ್ಯವಾದಿಯನ್ನು ಆತನು ಪ್ರೀತಿಸುವನು ಇದು ಒಬ್ಬ ಆದರ್ಶ ಅರಸನಲ್ಲಿ ಇರಬೇಕಾದಂಥ ಗುಣಗಳು ಈಗ ತಾನೇ ಹೇಳಿದ ಹಾಗೆ ಹಿಂದಿನ ಕಾಲದಲ್ಲಿ ಅರಸರಿದ್ದರು ಇಂದು ನಮಗೆ ಮಂತ್ರಿಗಳು ಮತ್ತು ಅಧಿಕಾರಿಗಳಿದ್ದಾರೆ ಅರಸನು ಏನು ಮಾಡಬೇಕಂತ ಹೇಳಿದರೆ ಯಾರಾದರೂ ತಪ್ಪು ನಡೆದದನ್ನು ತೋರಿಸಿಕೊಟ್ಟರೆ ಪ್ರವಾದಿಯಾಗಿ ಅದನ್ನು ಅರಸನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಬೇಕು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಇಂಥ ಒಂದು ತಪ್ಪು ನಡೆದಿದೆ ತೋರಿಸಿಕೊಟ್ಟಿದ್ದಾರೆ ಎಂದು ಅದನ್ನು ಒಪ್ಪಿಕೊಳ್ಬೇಕು ಆಗ ಏನಾಗ್ತದೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಸಮಾಜದಲ್ಲಿ ಸಮಾನತೆಯಲ್ಲಿ ನ್ಯಾಯದ ತಕ್ಕಡಿಯಲ್ಲಿ ನೀತಿಯ ರೀತಿಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಒಬ್ಬನು ಬಂದು ಈ ತಪ್ಪನ್ನು ತೋರಿಸಿಕೊಡ್ತಾನೋ ಅಲ್ಲಿಗೆ ರಾಜನು ಆತನ ಬಾಯಿಯನ್ನು ಮುಚ್ಚಿಸಿದರೆ ಮತ್ತೆ ಏನಾಗ್ತದೆ ಅಂತ ಹೇಳಿದರೆ ಈ ತಪ್ಪುಗಳು ಜಾಸ್ತಿ ಆಗ್ತವೆ ಯಾಕಂತ ಹೇಳಿದ್ರೆ ಅಲ್ಲಿ ಸ್ವಾಗತ ಇಲ್ಲ ತಪ್ಪನ್ನು ತೋರಿಸಿಕೊಡ್ಲಿಕ್ಕೆ ನೀತಿಯುತನನ್ನ ಮಾತನ್ನು ಅರಸನ್ನು ಮೆಚ್ಚುವುದಿಲ್ಲ ಆದರೆ ಏನು ಮಾಡ್ತಾನಂತ ಹೇಳಿದ್ರೆ ಆತನು ಯಾರದನ್ನು ತೋರಿಸಿಕೊಟ್ಟಿದ್ದಾರೆ ಆತನ ಮೇಲೆ ಸಿಟ್ಟನ್ನು ತೋರ್ಪಡಿಸುತ್ತಾನೆ ಪ್ರತೀಕಾರವನ್ನು ಆತನು ಸಾಧಿಸ್ತಾನೆ
ಅಲ್ಲಿಗೆ ಸಮಾಜದಲ್ಲಿ ನ್ಯಾಯನೀತಿ ಎಂಬುದು ಇರುವುದಿಲ್ಲ. ದುರಾದೃಷ್ಟವಶಾತ್ ಇವತ್ತು ಸಮಾಜದಲ್ಲಿ ಅದನ್ನು ನಾವು ನೋಡುತ್ತೇವೆ. ಇಂಥ ಸ್ಥಾನಕ್ಕೆ ಹೋಗುವವರು ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಡಬೇಕು ಅಂತ ದೇವರ ವಾಕ್ಯ ನಮಗೆ ಹೇಳ್ತದೆ. ದೇವರು ಪ್ರವಾದಿಗಳ ಮುಖಾಂತರ ಈ ಜಾಣರ ಮುಖಾಂತರ ನಮಗೆ ಹೇಳಿಕೊಟ್ಟಿದ್ದಾರೆ. ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಮುಂದಕ್ಕೆ ಈ ರೀತಿಯಲ್ಲಿ ಅನ್ಯಾಯ ಮಾಡ್ತೇನೆ, ಅನೀತಿಯನ್ನು ನಾನು ಮಾಡ್ತೇನಂತ ಯಾರಾದರೂ ಹೇಳ್ತಾರೆ? ಖಂಡಿತವಾಗಿಲ್ಲ. ಅವ್ರು ಏನು ಮಾಡ್ತಾರಂತ ಹೇಳಿದರೆ, ಏನು ಆಶ್ವಾಸನೆ ಕೊಡ್ತಾರಂತ ಹೇಳಿದರೆ, ನಾನು ಎಲ್ಲರಿಗೆ ಒಳ್ಳೆಯದನ್ನೇ ಮಾಡ್ತೇನೆ ಅಂತ ಅವರು ಹೇಳ್ತಾರೆ. ಏನು ಮಾಡಲಿಕ್ಕೆ, ಮತ ಗಳಿಸಲಿಕ್ಕೆ, ಆಯ್ಕೆಯಾಗಿ ಬರಲಿಕ್ಕೆ ಇಂಥ ವಿಚಾರಗಳನ್ನು ಹೇಳ್ತಾರೆ. ಅದು ಸಲ್ಲದು, ಸರಿಯಲ್ಲ. ಯಾಕಂತ ಹೇಳಿದ್ರೆ ಏನು ಹೇಳ್ತಾರೆ ಅದನ್ನು ಅವರು ಮಾಡಬೇಕು. ಆಯ್ಕೆಗೆ ಹೋಗುವಂಥ ಸಂದರ್ಭದಲ್ಲಿ ನಾನು ಒಳ್ಳೆಯದನ್ನು ಮಾಡ್ತೇನೆ, ನಂತರ ಮಾತ್ರ ಮುಂದಿನ ಅವಧಿಯಲ್ಲಿ ಹೇಗೆ ಖುಷಿ ಬಂದಾಗೆ ನಡೀತಾನಂತ ಹೇಳಿದ್ರೆ ಅದು ಸಲ್ಲದು, ಸರಿಯಲ್ಲ. ಅದು ದೇವರದನ್ನು ಹೇಳ್ತಾರೆ, ಸರಿಯಲ್ಲ ಹಾಗೆ ಮಾಡುವುದಂತ ಹೇಳ್ತಾರೆ. ಅಧಿಕಾರದಲ್ಲಿದ್ದವರಿಗೆ ಜಾಸ್ತಿ ಜವಾಬ್ದಾರಿ ಉಂಟು. ಅವರ ಕೈಗಳಗೆ ಇರುವವರ ಮೇಲೆ ಅವರು ಸರಿಯಾದ ರೀತಿಯಲ್ಲಿ ಈ ಒಂದು ನ್ಯಾಯವನ್ನು ನೀತಿಯನ್ನು ಕೊಡುವವರಾಗಿರಬೇಕು. ಕೆಲ ದಿನಗಳ ಹಿಂದೆ ಪರವೂರಿಗೆ ಹೋಗುವಂಥ ಒಂದು ಅವಕಾಶ ಸಿಕ್ಕಿತು. ನಾವು ಹೋದಂಥ ದೇಶ ಸಿಂಗಾಪುರ. ಎಲ್ಲರೂ ಕೂಡ ಅಲ್ಲಿ ಹೋಗಿ ಬರಲಿಕ್ಕೆ ಇಷ್ಟಪಡ್ತಾರೆ. ಶುಚಿಯಾದಂಥ ನಗರ, ಎಲ್ಲರೂ ಕೂಡ ನಿಯಮಗಳನ್ನು ಪಾಲಿಸ್ತಾರೆ ಒಳ್ಳೆಯ ರೀತಿಯಲ್ಲಿ. ಯಾಕಾಗಿ ಅಲ್ಲಿ ಹಾಗೆ ಆಗ್ತದೆ ಎಂಬುದನ್ನು ವಿಶ್ಲೇಷಣೆ ಮಾಡಿ ನೋಡುವುದು ಕೂಡ ಅಷ್ಟೇ ಮುಖ್ಯ. ಯಾರು ಕೂಡ ಕಸಗಳನ್ನು ಬೀಸಾಡುವುದಿಲ್ಲ, ನಿಯಮಗಳನ್ನು ಸರಿಯಾಗಿ ಪಾಲಿಸ್ತಾರೆ ಅಂತ ಎಲ್ಲರೂ ಕೂಡ ಆ ಒಂದು ರೀತಿಯನ್ನು ಪಾಲಿಸ್ತಾರೆ. ಅದಕ್ಕಾಗಿ ಆ ನಗರ ತುಂಬ ಒಳ್ಳೆಯದುಂಟು. ಅದರ ಹಿಂದೆ ಇರುವಂಥ ಕಾರಣ ಏನು? ಕಾರಣ ಏನಂತ ಹೇಳಿದರೆ ಅಲ್ಲಿ ಭ್ರಷ್ಟಾಚಾರ ಇಲ್ಲ. ಎಲ್ಲಿಯಾದರೂ ಒಂದು ವೇಳೆ ಯಾರಾದರೂ ಸ್ವಲ್ಪ ಭ್ರಷ್ಟಾಚಾರ ಮಾಡಿದರೆ ಅವರನ್ನು ಅಧಿಕಾರದಿಂದ ಕಿತ್ತುಗೊಯ್ತಾರೆ. ಆ ಒಂದು ಭ್ರಷ್ಟಾಚಾರ ಬರಬಾರ್ದಂತ ಹೇಳಿ ಅಲ್ಲಿರುವಂಥ ಅಧಿಕಾರಿಗಳಿಗೆ ಒಳ್ಳೆಯ ಸಂಭಾವನೆ ಕೊಡ್ತಾರೆ. ಅವರಿಗೇನು ಕೂಡ ಕಡಿಮೆ ಆಗಬಾರ್ದು. ಅದಕ್ಕಾಗಿ ಆ ಅಧಿಕಾರಿಗಳಲ್ಲಿ ಎಲ್ಲಿಯೂ ಕೂಡ ಭ್ರಷ್ಟಾಚಾರ ನೋಡಲಿಕ್ಕೆ ಸಿಗಲ್ಲ. ನಾವು ಹೋದಾಗ ಅಲ್ಲಿ ನಮಗೆ ಒಬ್ಬ ಮಾರ್ಗದರ್ಶಕರು ಸಿಕ್ಕಿದರು. ಅವರದ್ದು ನಾಲ್ಕನೇ ಜನಾಂಗ, ಭಾರತದವರು ಅಲ್ಲಿಗ ವಾಸಿಸ್ತಾ ಇದ್ದಾರೆ ನಾಲ್ಕನೇ ಜನಾಂಗ. ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಉಪಕಾರ ಸಿಕ್ಕಿತು ಒಬ್ಬರಿಂದ, ಒಂದು ಒಳ್ಳೆಯ ಕೆಲಸ ಆಯಿತು. ಅದಕ್ಕಾಗಿ ಅವರು ಆ ಉಪಕಾರ ಮಾಡಿದಂಥ ಮನುಷ್ಯನಿಗೆ, ಅಧಿಕಾರಿ ಅವರಿಗೆ ಹೇಳಿದರು, ನಿಮಗೇನಾದರೂ ಕುಡಿಲಿಕ್ಕೆ ಪಾನೀಯ ತರಬಹುದೇ ಅಂತ ಹೇಳಿಕೊಂಡು. ಆ ಅಧಿಕಾರಿ ಏನು ಮಾಡಿದಾರಂತ ಹೇಳಿದರೆ, ಕೈ ಮುಗಿದು ಹೇಳಿದರಂತೆ, ಬೇಡ ಬೇಡ ಅದೊಂದು ಕೆಲಸವನ್ನು ಮಾಡಬೇಡಿ ಅಂತ ಹೇಳಿಕೊಂಡು. ನಿಮಗೇನಾದರೂ ಉಪಕಾರ ಸ್ಮರಣೆ ಮಾಡಲಿಕ್ಕೆ ಏನಾದರೂ ಇಚ್ಛೆ ಇದೆ ಆದರೆ ನನಗೆ ಒಂದು ಥ್ಯಾಂಕ್ಸ್ ಅಂತ ನೀವು ಇಮೇಲ್ ಅಥವಾ ವಾಟ್ಸಪ್ನಲ್ಲಿ ಸಂದೇಶ ಕಳುಹಿಸ್ಬೋದು ಅಷ್ಟೇ, ಥ್ಯಾಂಕ್ಸ್ ಅಂತ ಹೇಳಿಕೊಂಡು. ಆದರೆ ಏನು ಕೂಡ ನೀಡುವುದು ಬೇಡ. ಪ್ರಿಯರೇ, ಎಲ್ಲಿ ಈ ರೀತಿಯ ಒಂದು ನೀತಿ ನಡೆಯುತ್ತದೆ, ಎಲ್ಲಿ ಈ ರೀತಿಯ ಒಂದು ದಕ್ಷ ಆಡಳಿತ ಉಂಟು, ಅಲ್ಲಿ ನಾವು ಭೂಲೋಕದಲ್ಲೇ ಸ್ವರ್ಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಎಲ್ಲ ಜನರು ಅಲ್ಲಿ ಹೋಗಿ ಬರಬೇಕು, ನೋಡಬೇಕಂತ ಆಸೆ ಪಡ್ತಾರೆ. ಯಾಕಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಉಂಟು. ಅದರ ಹಿಂದೆ ಸ್ವಲ್ಪ ಕಷ್ಟ ಕೂಡ ಉಂಟು. ಅದೇನಂತ ಹೇಳಿದ್ರೆ ನಿಯಮಗಳನ್ನು ಪಾಲಿಸಬೇಕು. ಎಲ್ಲಿಯಾದರೂ ತಪ್ಪಿಬಿದ್ದರೆ ಪೆನಾಲ್ಟಿ, ಫೈನ್ ಹಾಕ್ತಾರೆ. ಅದಕ್ಕಾಗಿ ಎಲ್ಲರೂ ಕೂಡ ಶಿಸ್ತುಬದ್ಧ ಜೀವನವನ್ನು ಮಾಡ್ತಾರೆ. ಫಲಿತಾಂಶ ಏನಂತ ಹೇಳಿದರೆ, ಜೀವನ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ನಡೆಯುತ್ತದೆ. ಮುಂದಾಳತ್ವವನ್ನು ವಹಿಸುವವರು ಅವರೇನು ಮಾಡ್ತಾರೆ ಅಂತ ಹೇಳಿದರೆ,
ಮೊದಲಾಗಿ ಅವರು ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸುತ್ತಾರೆ. ಅವರನ್ನು ಆಯ್ಕೆ ಮಾಡುವಾಗ ಜನ ನೋಡ್ತಾರಂತೆ, ಏನಂತ ಹೇಳಿದ್ರೆ ಈ ವ್ಯಕ್ತಿ ಎಲ್ಲಿಯಾದರೂ ತಪ್ಪು ಮಾಡಿದ್ದಾನೋ, ಆತನಿಗೆ ಯಾವತ್ತಾದರೂ ಯಾವುದೋ ಒಂದು ಕಾರಣಕ್ಕೆ ಪೆನಾಲ್ಟಿ ಹಾಕಲಾಗಿದೆಯೇ ಅಂತ ನೋಡ್ತಾರೆ. ಅಂಥವರಿಗೆ ಆಯ್ಕೆ ಮಾಡುವುದಿಲ್ಲ ಜನರು. ಯಾಕಂತ ಹೇಳಿದ್ರೆ ಈ ಅಧಿಕಾರವನ್ನು ಚಲಾಯಿಸುವಂಥ ಜನರು ಅವರು ಪಾರದರ್ಶಕರಾಗಿರಬೇಕು, ಅವರು ಆದರ್ಶ ವ್ಯಕ್ತಿಗಳಾಗಿರಬೇಕು. ದೇವರ ವಾಕ್ಯ ನಮಗೆ ಇದನ್ನೇ ಹೇಳ್ತದೆ, ನಾವು ಮೊದಲು ಪಾರದರ್ಶಕ ವ್ಯಕ್ತಿಗಳಾಗಿರಬೇಕು, ನಮ್ಮ ಆಡಳಿತದಲ್ಲಿ ನಮ್ಮ ಜೀವನದಲ್ಲಿ ಆದರ್ಶ ವ್ಯಕ್ತಿಗಳಾಗಬೇಕು, ಆಗ ನಮ್ಮ ಮಾತಿಗೆ ಬೆಲೆ ಇರ್ತದೆ. ಕಳೆದ ವಾರದಲ್ಲಿ ಒಬ್ಬರು ನಿಧನರಾದರು, ಹಿರಿಯ ವ್ಯಕ್ತಿ. ಆ ಊರಿನಲ್ಲಿ ಒಂದು ಸಲ ನಾನು ಕೂಡ ಇದ್ದೆ ಒಂದು ವರ್ಷದ ಅವಧಿಗೆ. ಈ ವ್ಯಕ್ತಿ ಜೀವನದಲ್ಲಿ ಒಂದು ನೀತಿಯನ್ನು ಪಾಲಿಸಿಕೊಂಡು ಬಂದವರು. ಅವರು ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದವರು. ಆನಂತರ ಅವರು ತಮ್ಮ ಸ್ವಂತ ಊರಿನಲ್ಲಿ ಒಂದು ಕೆಲಸವನ್ನು, ಜವಾಬ್ದಾರಿಯನ್ನು ನಡೆಸಿಕೊಂಡು ಬಂದವರು. ಏನಾದರೂ ತರ್ಕ ಬಂದರೆ ಏನು ಮಾಡ್ತಿದ್ದಾರಂತ ಹೇಳಿದರೆ ಅವರು ಹೇಳ್ತಿದ್ದರು, ಯಾರು ತಪ್ಪಿತಸ್ಥರು, ಯಾವುದು ಸರಿಯಲ್ಲ ಅಂತ ಹೇಳ್ತಿದ್ದರು. ಮತ್ತು ಉಳಿದ ಎಲ್ಲ ಜನರು ಕೂಡ ಅವರ ಮಾತಿಗೆ ಬೆಲೆ ಕೊಡ್ತಿದ್ದರು. ಹ್ಞೂ, ಇವರು ಹೇಳಿದರೆ ಸರಿ ಅಂತ ಹೇಳಿಕೊಂಡು. ನೋಡಿ ಪ್ರಿಯರೇ, ಯಾವಾಗ ಜೀವನದಲ್ಲಿ ನೀತಿ ಎಂಬುದಿದೆ, ನ್ಯಾಯ ಎಂಬುದಿದೆ, ಆಗ ಉಳಿದವರು ಅದನ್ನು ಮನ್ನಿಸ್ತಾರೆ, ಗೌರವ ಕೊಡ್ತಾರೆ. ಈ ಹೇಳುವಂಥ ವ್ಯಕ್ತಿಯೇ ಒಂದು ವೇಳೆ ತಪ್ಪಿತಸ್ಥನಾಗಿದ್ದರೆ ಯಾರು ಕೂಡ ಅಂಥವರ ಮಾತಿಗೆ ಬೆಲೆ ನೀಡುವುದಿಲ್ಲ, ಯಾರು ಕೂಡ ಶಿಸ್ತು ಪಾಲನೆಯನ್ನು ಮಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಈ ದಾರಿ ತೋರಿಸಬೇಕಾದವರೇ ಅವರೇ ಕತ್ತಲಿನಲ್ಲಿ ನಡೀತಾರಾದರೆ ಉಳಿದವರು, ಹಿಂದಿನಿಂದ ನಡೆಯುವವರು ಯಾಕಾಗಿ ಅವರನ್ನು ಪಾಲಿಸಬೇಕು ಎಂಬ ಒಂದು ಪ್ರಶ್ನೆ ಯಾವತ್ತೂ ಕೂಡ ಇರ್ತಾರೆ. ನಾವೆಲ್ಲರೂ ಕೂಡ ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ ಒಂದೇ ನಾವು ಈ ದಾರಿ ತೋರಿಸುವವರು ಆಗಿದ್ದಿರಬಹುದು, ಅಥವಾ ಈಗ ನಾವು ಇತರರಿಗೆ ಮಾತನ್ನು ಹೇಳುವವರು ಅಥವಾ ಬುದ್ಧಿಯನ್ನು ಹೇಳುವವರು ಇರಬಹುದು. ನಮ್ಮ ಮಾತಿಗೆ ಬೆಲೆ ಇರಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಮತ್ತು ಮಾತಿನಲ್ಲಿ ಕ್ರಿಯೆಯಲ್ಲಿ ನಾವು ಆದರ್ಶ ವ್ಯಕ್ತಿಗಳಾಗಬೇಕು. ರಾಜ ಅಂತ ಹೇಳಿದರೆ ಅದು, ಅಧಿಕಾರಿ ಅಂತ ಹೇಳಿದರೆ ಅದು, ಮಂತ್ರಿ ಅಂತ ಹೇಳಿದರೆ ಅದು, ಅವರು ಹೇಳಿದಾಗೆ ಇತರರು ಪಾಲಿಸಬೇಕಿದ್ರೆ ಅವರು ಮೊದಲಿಗರಾಗಬೇಕು. ಯಾವುದರಲ್ಲಿ? ನ್ಯಾಯವನ್ನು ಪಾಲಿಸುವಲ್ಲಿ, ನೀತಿಯನ್ನು ಪಾಲಿಸುವಲ್ಲಿ ಅವರು ಮೊದಲಿಗರಾಗಬೇಕು. ಆಗ ಉಳಿದವರು ತನ್ನಿಂತಾನೇ ಎಲ್ಲವನ್ನು ಪಾಲಿಸ್ತಾರೆ. ತಾವೇ ಕೆಟ್ಟದನ್ನು ಮಾಡಿದರೆ ಉಳಿದವರು ಯಾರು ಕೂಡ ಅದನ್ನು ಕೇಳುವುದಿಲ್ಲ, ಕೇಳಲಿಕ್ಕೆ ಬಯಸುವುದಿಲ್ಲ. ದೇವರ ವಾಕ್ಯ ನಮ್ಮ ಮನಸ್ಸಿಗೆ ಬೆಳಕನ್ನು ಚೆಲ್ಲುತ್ತದೆ. ಏನಂತ ಹೇಳಿದರೆ ನಾವು ಯಾವತ್ತೂ ಕೂಡ ನ್ಯಾಯದ, ನೀತಿಯ ದಾರಿಯಲ್ಲಿ ನಡೆಯಬೇಕು. ಆಗ ತನ್ನಿಂತಾನೇ ನಮ್ಮ ಜೀವನ ಹಾಗೂ ಉಳಿದವರ ಜೀವನ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು, ಮುಂದಾಳತನವನ್ನು ನೀಡಲಿಕ್ಕೆ ಸಾಧ್ಯ ಉಂಟು ಅಂತ ನಮಗೆ ತೋರಿಸಿಕೊಡ್ತಾರೆ. ಈ ರೀತಿಯ ಒಂದು ಜೀವನವನ್ನು ನಡೆಸಲಿಕ್ಕೆ ದೇವರು ನಮಗೆ ಬೇಕಾದಂಥ ಕೃಪಾವಾರಗಳನ್ನು ನೀಡಲಿ ಅಂತ ಪ್ರಾರ್ಥಿಸುವ. ಕರ್ತರಾದ ದೇವರೇ, ಜ್ಞಾನೋಕ್ತಿ ಪುಸ್ತಕದಲ್ಲಿ ನೀವು ನಮಗೆ ಅರಸರ ಬಗ್ಗೆ, ಯಾರೆಲ್ಲರೂ ಕೂಡ ಅಧಿಕಾರವನ್ನು ಚಲಾಯಿಸ್ತಾರೆ ಅವರು ಯಾವ ರೀತಿಯವರು ಆಗಿರಬೇಕಂತ ತೋರಿಸಿಕೊಟ್ಟಿದ್ದೀರಿ. ಕೃತಜ್ಞತೆಗಳು ಕರ್ತರೇ. ನಮ್ಮ ಜೀವನದಲ್ಲಿ ಕೂಡ ನಾವು ಇತರರಿಗೆ ಒಂದು ಆದರ್ಶ ವ್ಯಕ್ತಿಗಳಾಗಿ ಜೀವಿಸಲು ಬೇಕಾದಂತಹ ಜಾಣ್ಮೆಯನ್ನು ನಮಗೆ ನೀಡಿರಿ. ಹೀಗೆ ನಾವು ಕಿರಿಯರಿಗೆ, ನಮ್ಮ ಹಿಂದೆ ಬರುವಂಥ ಜನಾಂಗಕ್ಕೆ ದಾರಿಯನ್ನು ತೋರಿಸುವಂಥ ವ್ಯಕ್ತಿಗಳಾಗಿ ನಮ್ಮನ್ನು ನಿರೂಪಿಸೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ಧ್ಯಾನದಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು, ಆರೋಗ್ಯದ ಆಶೀರ್ವಾದಗಳನ್ನು, ನೆಮ್ಮದಿಯ ಆಶೀರ್ವಾದಗಳನ್ನು ಸುರಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಮತ್ತು ನಮ್ಮ ಕರ್ತರಾದಂಥ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.